कांताय कल्याण गुणैकथाम्ने नवद्युनाथ प्रतिम प्रभाय नारायणाय अखिल कारणाय श्री प्राणनाथाय नमस्करोमि। श्री गुरुभ्यो नमः। हरिः ओम। हरिः ओम। वेद शास्त्रगळ मूलक ತತ್ವವನ್ನು ತಿಳಿದುಕೊಳ್ಳ ಬಯಸುವವರಿಗೆ ಶ್ರೀಮದ್ ಆಚಾರ್ಯರ ಗ್ರಂಥಗಳು ಬಹುದೊಡ್ಡ ಉಪಕಾರವನ್ನು ಮಾಡಿದ್ದಾವೆ ಅಂತ ಪಂಡಿತ ಆಚಾರ್ಯರು ಅವುಗಳ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಇತಿಹಾಸ ಪುರಾಣಾಬ್ಧೇರ್ ಭವಚಿತ್ತಾದ್ರಿಲೋಡಿತಾತ್ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಇತಿಹಾಸ ಪುರಾಣಗಳು ಒಂದು ದೊಡ್ಡ ಸಾಗರ. ಆ ಸಾಗರದ ಒಳಗೆ ಪ್ರವೇಶ ಮಾಡಿ ನೀವು ನಿಮ್ಮ ಬುದ್ಧಿ ಎಂಬತಕ್ಕಂಥ ಮಂದರ ಪರ್ವತದ ಮೂಲಕ ಅದನ್ನು ಕಡೆದು ಕರುಣಿಸಿರುವ ದಿವ್ಯವಾದ ಅಮೃತವೇ ಮಹಾಭಾರತ ತಾತ್ಪರ್ಯ ನಿರ್ಣಯ. ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಸಮಗ್ರ ಮಹಾಭಾರತದ ಗ್ರಂಥದಲ್ಲಿ ಎಲ್ಲೆಲ್ಲಿ ಸಂಶಯಗಳು ಬರಬಹುದೋ ಪ್ರಮೇಯದ ವಿಷಯದಲ್ಲಿ ಅವುಗಳ ಬಗ್ಗೆ ಸ್ಪಷ್ಟವಾದ ನಿರ್ಣಯವನ್ನು ಕೊಡತಕ್ಕಂಥ ಭಗವತ್ಪಾದರ ಕೃತಿ ಇದಾಗಿದೆ. ನಾರಾಯಣ ಪ್ರೀತಿ ಮುಪೈತಿ ತತ್ವೋ ಅಲಂ. ಈ ಗ್ರಂಥದ ಅಧ್ಯಯನ ಪಾಠ ಪ್ರವಚನಗಳಿಂದ ಶ್ರೀಹರಿ ಸಂತುಷ್ಟನಾಗ್ತಾನೆ ಅಂತ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ. ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಆಚಾರ್ಯರು. ಅದರಂತೆ ದಶೋಪನಿಷತ್ತುಗಳಿಗೆ ರಚನೆ ಮಾಡಿರತಕ್ಕಂಥ ಭಾಷ್ಯಗಳು ಅದು ಲಕ್ಷ್ಮೀದೇವಿಯ 10 ರೂಪಗಳಂತೆ ಇದ್ದಾವೆ. ಪ್ರಮೇಯವನ್ನು ಚೆನ್ನಾಗಿ ಸ್ಫುಟವಾಗಿ ತಿಳಿಸಿಕೊಡತಕ್ಕಂಥ ಭಾಷ್ಯಗ್ರಂಥಗಳು ತುಂಬ ಉಪಕಾರಕವಾಗಿದ್ದಾವೆ. ಶ್ರೀಮದ್ ಆಚಾರ್ಯರ ಸೂತ್ರಪ್ರಸ್ಥಾನದ ಮೇಲಿನ ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯ ವಿವರಣ ಮತ್ತು ಅಣುಭಾಷ್ಯ. ಅಣುಭಾಷ್ಯವಂತೂ ಗಾತ್ರದಿಂದ ತುಂಬ ಚಿಕ್ಕದು, ಆದರೆ ಅನಂತೋರ್ಥ ಪ್ರಕಟಿತ ಸ್ವಯಾ ಅಣುಭಾಷ್ಯ ಸಂಗ್ರಹೇ ಅನಂತವಾದ ಅರ್ಥವನ್ನು ತೋರಿ ಇಟ್ಟಿದ್ದಾರೆ ಆಚಾರ್ಯರು. ರಾಘವೇಂದ್ರ ಸ್ವಾಮಿಗಳವರ ತತ್ವಮಂಜರಿ ಮೊದಲಾದ ಗ್ರಂಥಗಳನ್ನು ನೋಡಿದಾಗ ಒಂದೊಂದು ಪದಕ್ಕೂ ಕೂಡ 16 ಅಧಿಕರಣ ಸಂಗ್ರಹ ಮಾಡತಕ್ಕಂಥ ಸಾಮರ್ಥ್ಯ ಇದೆ ಎಂಬತಕ್ಕಂಥ ಮಹಿಮೆ ನಮಗೆ ಗೊತ್ತಾಗ್ತದೆ. ಕೃಷ್ಣನ ಪುಟ್ಟ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿದಂತೆ ಪುಟ್ಟ ಕೃತಿಯಲ್ಲಿ 564 ಬ್ರಹ್ಮಸೂತ್ರಗಳ ಪ್ರಮೇಯ, ಅದರಂತೆ 223 ಅಧಿಕರಣಗಳ ಪ್ರಮೇಯವನ್ನು ಭಗವತ್ಪಾದಾಚಾರ್ಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ಕೌಶಲ ಅವರದ್ದು. ಇದರಂತೆ ಯಮಕ ಭಾರತ ಮೊದಲಾದ ಗ್ರಂಥಗಳು ಅತ್ಯಂತ ಅಪೂರ್ವವಾಗಿರತಕ್ಕಂಥವುಗಳು. ತಂತ್ರಸಾರ ಸಂಗ್ರಹ ಕಸ್ತಂತ್ರಸಾರಂ ಸಂಪ್ರಾಪ್ಯ ನಸ್ಯಾತ್ ಪರ್ಯಾಪ್ತವಾಂಛಿತ ಅಮರೈರ್ ಆಶ್ರಿತಛಾಯಂ ಕಲ್ಪದ್ರುಮೋತ್ತಮಂ. ಕಲ್ಪವೃಕ್ಷದಂತೆ ಇರತಕ್ಕಂಥ ಗ್ರಂಥ, ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸುವ ಗ್ರಂಥ, ದಿವ್ಯವಾದ ಪ್ರಬಂಧ ತಂತ್ರಸಾರ ಸಂಗ್ರಹ. ದೇವತೆಗಳು ಕೂಡ ಇದನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತಾರೆ ಪಂಡಿತಾಚಾರ್ಯರು. ಹೀಗೆ ಅನೇಕ ಗ್ರಂಥಗಳಂತ ಅವರು ರಚನೆ ಮಾಡಿದ್ದೀರಿ. ಆದರೆ ಪರಮತ ವಿಮರ್ಶೆಗಾಗಿ ತುಂಬ ಅಪೂರ್ವವಾದ ಯುಕ್ತಿಗಳನ್ನು ನಿಮ್ಮ ಗ್ರಂಥಗಳಲ್ಲಿ ಹೇಳಿದ್ದೀರಿ. ಸ್ವಮತ ಪ್ರತಿಷ್ಠಾಪನೆಗಾಗಿ ಬೇಕಾದಷ್ಟು ಯುಕ್ತಿಗಳನ್ನು ಹೇಳಿದ್ದೀರಿ. ಇವೆಲ್ಲವನ್ನು ಒಂದು ಕಡೆ ಸಂಗ್ರಹ ಮಾಡಿಕೊಡುವ ಒಂದು ಗ್ರಂಥದ ಅವಶ್ಯಕತೆ ಇದೆ. ಯಾಕೆಂದರೆ ಕಲಿಯುಗದಲ್ಲಿ ಕಾಲಕ್ರಮದಲ್ಲಿ ಹುಟ್ಟಿ ಬರತಕ್ಕಂತಹ ವ್ಯಕ್ತಿಗಳಲ್ಲಿ ಬುದ್ಧಿಮಾಂದ್ಯ ಇರ್ತದೆ, ತೀಕ್ಷ್ಣತೆ ಇರುವುದಿಲ್ಲ, ಧಾರಣ ಗ್ರಹಣ ಪಾಠವುಗಳು ಕಡಿಮೆ ಆಗ್ತಾ ಹೋಗ್ತವೆ. ಆದ್ದರಿಂದ ಒಂದು ಗ್ರಂಥವನ್ನು ಓದಿದರೆ ಯದ್ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ ಅಂದಂತೆ, ಒಂದು ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ವೇದಶಾಸ್ತ್ರಗಳ ಸಕಲ ಪ್ರಮೇಯಗಳು ತತ್ವಗಳ ಸ್ಫುಟವಾದ ಅರಿವು ಉಂಟಾಗಬೇಕು. ಪರಮತವನ್ನು ವಿಮರ್ಶೆ ಮಾಡತಕ್ಕಂಥ ಸೂಕ್ಷ್ಮವಾದ ಜ್ಞಾನ ಉದಯವಾಗಬೇಕು. ಅಂಥ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಭಗವತ್ಪಾದರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಆಗ ಆಚಾರ್ಯರು ಅವರ ಭಕ್ತಿಯ ಪ್ರಾರ್ಥನೆಯನ್ನು ಮನ್ನಿಸಿ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಸೋನುವ್ಯಾಖ್ಯಾಂ ಸತಾಂ ಸುಧಾಂ. ಸಜ್ಜನರ ಪಾಲಿಗೆ ಅದೊಂದು ಅಮೃತ, ಅಮೃತದ ಕಡಲು.
ಬ್ರಹ್ಮಸೂತ್ರಗಳೂ ಒಂದು ಅಮೃತ. ಸದ್ಬ್ರಹ್ಮಸೂತ್ರಾಮೃತಂ, ಬ್ರಹ್ಮಸೂತ್ರವೇ ಒಂದು ಅಮೃತ. ಅದರಿಂದ ತೆಗೆದ ಇನ್ನೊಂದು ಕಡಲು, ಅಮೃತದ ಕಡಲು ಅನುವ್ಯಾಖ್ಯಾನ. ಅದರಿಂದ ನಿರ್ಮಾಣಗೊಂಡಿರತಕ್ಕಂಥ ಇನ್ನೊಂದು ಕಡಲು, ಅಮೃತದ ಕಡಲು ಸೋನುವ್ಯಾಖ್ಯಾಂ ಸತಾಂ ಸುಧಾಂ ಅನುವ್ಯಾಖ್ಯಾಮೃತಾಂಬೋಧೇ ಸಮತ್ಪನ್ನಾತಿ ನಿರ್ಮಲಾ ಇಯಂ ನ್ಯಾಯ ಸುಧಾ. ಟೀಕಾಕೃತ್ಪಾದರು ಹೇಳುವಂತೆ ಸುಧೆಯೂ ಒಂದು ಕಡಲು, ಅಮೃತದ ಕಡಲು. ಹೀಗೆ ಆ ದಿವ್ಯವಾದ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. 4 ಅಧ್ಯಾಯಗಳಿಗೆ ವಿಸ್ತೃತವಾಗಿರತಕ್ಕಂಥ ಗ್ರಂಥ, 4 ಅಧ್ಯಾಯಗಳಿಂದ ಕೂಡಿದ ಗ್ರಂಥ ಅದು. ಆದರೆ ಭಾವಿ ಬ್ರಹ್ಮರು ಶ್ರೀಮದ್ ಆಚಾರ್ಯರು ಎಂಬುದನ್ನು ಶಿಷ್ಯರಿಗೆ ತೋರಿಸಿಕೊಟ್ಟಿದ್ದಾರೆ. ಅವರು 4 ಜನ ಶಿಷ್ಯರನ್ನು ಕೂಡಿಸಿಕೊಂಡಿದ್ದಾರೆ ಆಚಾರ್ಯರು. ಏಕಕಾಲದಲ್ಲಿ ಒಬ್ಬರಿಗೆ 1ನೇ ಅಧ್ಯಾಯ, ಇನ್ನೊಬ್ಬರಿಗೆ 2ನೇ ಅಧ್ಯಾಯ, ಮತ್ತೊಬ್ಬರಿಗೆ 3ನೇ ಅಧ್ಯಾಯ, ಇನ್ನೊಬ್ಬರಿಗೆ 4ನೇ ಅಧ್ಯಾಯವನ್ನು ಆಚಾರ್ಯರು ಹೇಳ್ತಾ ಹೋಗಿದ್ದಾರೆ, ಡಿಕ್ಟೇಟ್ ಮಾಡಿದ್ದಾರೆ, ಅದನ್ನು ಅವರು ದಾಖಲು ಮಾಡಿಕೊಂಡಿದ್ದಾರೆ. ಹೀಗೆ ಚತುರಾನನ ಮಾಡುವ ಕಾರ್ಯವನ್ನು ಏಕಾನನರಾಗಿ ಆಚಾರ್ಯರು ಚತುರಾನನಂತೆ ಭಾವಿ ಚತುರಾನನ ನಾನು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗೆ 4 ಅಧ್ಯಾಯಗಳಿಂದ ಕೂಡಿದ ಬ್ರಹ್ಮಸೂತ್ರಗಳ ಮೇಲಿನ ವ್ಯಾಖ್ಯಾನ, ಅನುವ್ಯಾಖ್ಯಾನ ಗ್ರಂಥ ರಚನೆಯಾಗಿದೆ. ಇದನ್ನು ಅನುಭಾಷ್ಯ ಅಂತ ಕೂಡ ಕರೀತಾರೆ. ದಿವ್ಯವಾಗಿರತಕ್ಕಂತಹ ಗ್ರಂಥವನ್ನು ತ್ರಿವಿಕ್ರಮ ಪಂಡಿತರ ಪ್ರಾರ್ಥನೆ ಮೇರೆಗೆ ಭಗವತ್ಪಾದಾಚಾರ್ಯರು ಅನುಗ್ರಹಿಸಿದ್ದಾರೆ. ಹೀಗೆ ಅವರ ಗ್ರಂಥಗಳ ಮಹಿಮೆಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರ ಪೂರ್ವಾಶ್ರಮದ ಸಹೋದರರು, ಅವರು ಶ್ರೀಮದ್ ಆಚಾರ್ಯರ ಬಳಿಗೆ ಬಂದು ನನಗೂ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕು, ತಂದೆ ತಾಯಿಗಳು ಮೃತರಾಗಿದ್ದಾರೆ, ವಿರಕ್ತನಾಗಿದ್ದೇನೆ ಅಂತ ಹೇಳಿದರು. ಆಚಾರ್ಯರು ಹೇಳಿದರು, ಕಾಲ ಪ್ರಾಪ್ತವಾದಾಗ ಕೊಡ್ತೇವೆ ಎಂಬುದಾಗಿ ಹೇಳಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಅವರು ಇನ್ನಷ್ಟು ವ್ರತ ನಿಯಮಗಳನ್ನು ಮಾಡಿ ಸಂಪೂರ್ಣವಾದ ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಂಡು ಮರಳಿ ಭಗವತ್ಪಾದರ ಬಳಿಗೆ ಬಂದಾಗ ಅವರ ಮೇಲೆ ವಾತ್ಸಲ್ಯವನ್ನು ತೋರಿ ಶ್ರೀಮದ್ ಆಚಾರ್ಯರು ಅವರಿಗೆ ಪ್ರಣವ ಮಂತ್ರವನ್ನು ಉಪದೇಶ ಮಾಡಿ ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಮ್ಮಂಥವರಿಗೆ. ಹರಿಶ್ಚಂದ್ರ ಪರ್ವತಕ್ಕೆ ಹೋಗಿ ನಿರಂತರ ತಪಸ್ಸನ್ನು ಮಾಡಿದ್ದಾರೆ ಅವರು. ಭಕ್ತೈರನುಗಿರಂ ನೀತಂ ಪ್ರಾರ್ಥಿತೋ ಇತಿ ಶೇಖರ ಪಂಚಗವ್ಯಂ ಪಪೋ ಕಿಂಚಿತ್ ಪಂಚಮೇ ಪಂಚಮೇ ದಿನೇ. ಅವರು ನೆಲದ ಮೇಲೆ ಮಲಗುತ್ತಾ ಇದ್ದದ್ದು, ಅಷ್ಟಾಂಗ ಯೋಗದಲ್ಲಿ ಪರಿನಿಷ್ಠಿತರು, ಯಾವಾಗಲೂ ಕೂಡ ದೇವರ ಧ್ಯಾನ ಮಾಡತಕ್ಕಂಥವರು. 5 ದಿನಕ್ಕೊಮ್ಮೆ ಭಕ್ತರು ತಂದುಕೊಟ್ಟ ಪಂಚಗವ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಪಂಚಗವ್ಯವನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾರೆ. ಪಂಚಗವ್ಯಂ ಪಪೋ ಕಿಂಚಿತ್ ಪಂಚಮೇ ಪಂಚಮೇ ದಿನ, ಅದು ಕೂಡ ನಿತ್ಯವೂ ಅಲ್ಲ, 5 ದಿನಕ್ಕೆ ಒಮ್ಮೆ ಸ್ವಲ್ಪ ಮಾತ್ರ ಒಂದು ಉದ್ಧರಣೆಯಷ್ಟು ಪಂಚಗವ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮಧ್ವಾನುಜೇ ಮಧ್ವನಾಥೋ ಎಂ ಪ್ರಸಾದಂ ವ್ಯಧಾತ್ತದ ಸಚಿತ್ತಾಭಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣ್ಯತೆ. ಶ್ರೀಮದ್ ಆಚಾರ್ಯರ ಸಹೋದರರಲ್ಲಿ ಆಚಾರ್ಯರು ಏನು ವಾತ್ಸಲ್ಯವನ್ನು ತೋರಿದ್ದಾರೆ, ಅನುಗ್ರಹ ಮಾಡಿದ್ದಾರೆ ಎಂಬುದನ್ನು ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ, ಯೋಗ್ಯತೆ ಇಲ್ಲದವರ ಮೇಲೆ ಆಚಾರ್ಯರು ವಾತ್ಸಲ್ಯವನ್ನು ಮಾಡುವುದಿಲ್ಲ, ಅನುಗ್ರಹವನ್ನು ಮಾಡುವುದಿಲ್ಲ. ಅಂತಹ ಸಂಪೂರ್ಣ ಯೋಗ್ಯತೆ, ಪ್ರಬುದ್ಧವಾದ ಯೋಗ್ಯತೆ ಅವರದಾಗಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಸೂದೆ ಮಠದ ಕೀರ್ತಿಶೇಷರಾದ ವಿಶ್ವೋತ್ತಮತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದರು ಒಂದು ಮಾತನ್ನು. ಆಚಾರ್ಯರು ಘಟ್ಟದ ಮೇಲಿನ ಪ್ರದೇಶಕ್ಕೆ ಹೋಗಿದ್ದಾರಂತೆ. ಆವಾಗ ವಿಷ್ಣುತೀರ್ಥರು ತಪಸ್ಸಿಗೆ ಹೋದವರು ಉಡುಪಿಗೆ ಬಂದರಂತೆ. ಅವರನ್ನು ನೋಡಿದ ಕೂಡಲೇ ಒಂದು ಕ್ಷಣ ಜನ ಎಲ್ಲ ಸಂಪ್ರಾಪ್ತಂ ಮೇನಿರೇ ಪ್ರಜಾಹ, ಆಚಾರ್ಯರು ಬಂದರು ಅಂತ ಅಂದುಕೊಂಡ್ರಂತೆ. ಅಂದರೆ ಸಹೋದರರು ಲಕ್ಷಣ ಒಂದೇ ರೀತಿಯಲ್ಲಿ ಇರುತ್ತದೆ ದೇಹ ಲಕ್ಷಣ ಅಂತ ಅನ್ನಿಸ್ಬೋದು, ಹಾಗಲ್ಲ, ಇದು ಬೇರೆ ಸಹೋದರರಂತೆ ಅಲ್ಲ. ಅವರು ಭಗವತ್ಪಾದರ ದೇಹದಲ್ಲಿ 32 ಮಂಗಳ ಲಕ್ಷಣಗಳಿದ್ದವು. ಅಂತಹ ಲಕ್ಷಣಗಳು ಇಲ್ಲದ ವ್ಯಕ್ತಿಯನ್ನು ನೋಡಿ ಭಗವತ್ಪಾದರು ಎಂಬ ಭ್ರಮೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಸುದೇ ಮಠದ ಪರಂಪರೆಯಲ್ಲಿ ನಾವು ಅವರನ್ನು ಮುಂದೆ ಆ ಪದವಿಗೆ ಬರತಕ್ಕಂಥವ್ರು ಎಂಬುದಾಗಿ ನಾವು ಚಿಂತನೆ ಮಾಡುತ್ತೇವೆ ಅಂತ ಅವರು ಹೇಳಿದ್ದನ್ನು ನಾನು ಸ್ಮರಣೆಯಲ್ಲಿ ಇಟ್ಕೊಂಡಿದ್ದೇನೆ. ಅಂಥ ದೊಡ್ಡ ಮಹಾನುಭಾವರವರು, ದೊಡ್ಡ ಜ್ಞಾನಿಗಳು, ಭಗವತ್ಪಾದರ ಪೂರ್ಣ ಕರುಣೆಗೆ ಪಾತ್ರರಾದವರು. ಭಗವತ್ಪಾದಾಚಾರ್ಯರು 36,000 ವರ್ಷಗಳವರೆಗೆ ಭೂಮಂಡಲದಲ್ಲಿ ಇದ್ದು, ಬದರಿಕಾಶ್ರಮದಲ್ಲಿ ಇದ್ದು ಪಾಠ ಪ್ರವಚನ ಮಾಡಿಕೊಂಡು ವೇದವ್ಯಾಸರ ಸೇವೆಯನ್ನು ಮಾಡಿ ಮೂಲ ರೂಪವನ್ನು ಸೇರಿದ ನಂತರದಲ್ಲಿ
ಮತ್ತೆ ಈ ಭೂಮಂಡಲದಲ್ಲಿ ತತ್ವವಾದ ಮರೆಯಾದಾಗ ಕಟ್ತಿಲದಲ್ಲಿ ಏನು ಆಚಾರ್ಯರು ತಮ್ಮ ಪ್ರಮಾಣ ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳನ್ನು ಭೂಗತಗೊಳಿಸಿದ್ದಾರೆ ಅವುಗಳನ್ನೆಲ್ಲ ಮರಳಿ ತೆಗೆಸಿ ತತ್ವವಾದವನ್ನು ಪುನಃಪ್ರತಿಷ್ಠಾಪನೆ ಮಾಡತಕ್ಕಂಥ ಮಹಾನುಭಾವರು ವೇದವ್ಯಾಸದೇವರ ಅನುಗ್ರಹದಿಂದ ಸ್ವಚ್ಛಂದ ಮೃತ್ಯುತ್ವ ರೂಪವಾದ ವರ ಶ್ರೀಮದ್ ಆಚಾರ್ಯರಿಗೆ ಮತ್ತು ಇವರಿಗೆ ಮಾತ್ರ ದೊರಕಿದೆ. ಹೀಗೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಇಬ್ಬರು ಆಚಾರ್ಯರ ಕಣ್ಣುಗಳಂತೆ ಶೋಭಾಯಮಾನರಾದವರು, ಒಬ್ಬರು ವಿಷ್ಣುತೀರ್ಥರು, ಇನ್ನೊಬ್ಬರು ಪದ್ಮನಾಭ ತೀರ್ಥರು. ಇಬ್ಬರು ಆಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರತಕ್ಕಂಥ ಶ್ರೇಷ್ಠ ಶಿಷ್ಯೋತ್ತಮರು. ಅವರ ಚರಿತ್ರೆಯನ್ನು ಮಧು ವಿಜಯ ಬಹಳ ಹೃದ್ಯವಾಗಿ ದಾಖಲು ಮಾಡ್ತಾ ಇದೆ. ಅಹೋ ಮಹಾಬೋಧ ಸೇವಾ ಮಹಿಮಾ ಅಸ್ಮಿನ್ ಯುಗೇ ಯತಃ ಧನ್ಯೋಸೋ ಸಿದ್ಧಿಮಾಪೇಮಾಂ ಸೋಮರೇ ರಿತ್ಯಲಾಲ್ಯತ. ದೇವತೆಗಳು ಅವರನ್ನು ಕೊಂಡಾಡಿದ್ದಾರೆ. ಆಚಾರ್ಯರ ಸೇವೆಯ ಫಲ ನೋಡಿ ಕಣ್ಮುಂದೆ ಕಾಣಿಸ್ತಾ ಇದೆ. ಅಂತಹ ದಿವ್ಯವಾದ ಸಿದ್ಧಿಗಳನ್ನು ಪಡೆದುಕೊಂಡಿದ್ದಾರೆ, ನಿರ್ಮಲವಾದ ತತ್ವಜ್ಞಾನವನ್ನು ಪಡೆದುಕೊಂಡಿದ್ದಾರೆ, ಬಿಂಬ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದಾರೆ. ಎಲ್ಲವೂ ಭಗವತ್ಪಾದಾಚಾರ್ಯರ ಸೇವಾ ಭಾಗ್ಯ ಎಂಬುದಾಗಿ ದೇವತೆಗಳು ಕೊಂಡಾಡ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರನ್ನು ನೋಡಿ ಗೋದಾವರಿ ತೀರದಲ್ಲಿರುವ ಶೋಭನ ಭಟ್ಟರು ಆಕರ್ಷಿತರಾಗಿದ್ದರು. ಅವರಿಂದ ದೀಕ್ಷೆಯನ್ನು ಪಡೆದುಕೊಂಡರು, ವೈಷ್ಣವ ದೀಕ್ಷೆಯನ್ನು ಪಡೆದುಕೊಂಡರು, ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದರು. ಈಗ ಅವರು ಅಲ್ಲಿಂದ ಪ್ರಯಾಣ ಮಾಡಿಕೊಂಡು ಶ್ರೀಮದ್ ಆಚಾರ್ಯರ ಬಳಿಗೆ ಬಂದು ಸನ್ಯಾಸ ದೀಕ್ಷೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಕೃಷ್ಟೋಸ್ಯ ಗುಣೈರ್ವ್ಯಾಪ್ತೋ ಯೋ ಗೋದಾಯ ಉಪಾಯೋ ಸಪದ್ಮನಾಭತೀರ್ಥಾಖ್ಯ ಶಿಷ್ಯೋನ್ಯೋ ಭೂತ್ಸು ಚೇತಸಃ. ಶ್ರೀಮದ್ ಆಚಾರ್ಯರಿಗೆ ಅತ್ಯಂತ ಪ್ರಿಯರಾಗಿರತಕ್ಕಂಥ ಶಿಷ್ಯರವರು. ವೇದಾಂತಾಬ್ಧಿಂ ನ ಯೋ ಜಾತು ಜಹೋ ವಿದ್ವತ್ತಿ ಮಿಂಗಿಲ ಯುಕ್ತಿ ಪ್ರವಾಹ ಸಂಭ್ರಂಭಾತ್ ಪರಶಾಸ್ತ್ರ ನದೀಚರ. ವೇದಾಂತ ಸಾಗರವನ್ನು ಎಂದೂ ಬಿಟ್ಟವರಲ್ಲ, ಯಾವಾಗಲೂ ವೇದಶಾಸ್ತ್ರಗಳ ಅಧ್ಯಯನದಲ್ಲಿಯೇ ಕಾಲವನ್ನು ಕಳೆಯತಕ್ಕಂಥವರು, ಅದರ ಒಳಗೆ ತಿಮಿಂಗಿಲದಂತೆ ವಿಹಾರ ಮಾಡತಕ್ಕಂಥವರು. ವೇದಶಾಸ್ತ್ರ ಸಾಗರದಲ್ಲಿ ವಿಹಾರ ಮಾಡುವ ತಿಮಿಂಗಿಲ ಅವರು, ಅವರನ್ನು ಯಾರೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೊಡ್ಡ ಜ್ಞಾನವನ್ನು ಪಡೆದುಕೊಂಡವರು. ಆಚಾರ್ಯರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪಾಠ ಪ್ರವಚನ ಮಾಡತಕ್ಕಂಥ ಅವರನ್ನು ಸಮಾಜ ಗುರುತಿಸಿದ ಕ್ರಮ ನೋಡಿ. ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತ. ವೇದ ಪ್ರವಚನಾಚಾರ್ಯ ಶಿಷ್ಯರು ಅಂತ ಕರೀತಾ ಇದ್ದರು ಸಮಾಜದಲ್ಲಿ ಎಲ್ಲ ವಿದ್ವಾಂಸರವರನ್ನು. ನೂರಾರು ಜನ ಯತಿಶಿಷ್ಯರಿದ್ದರು ಆಚಾರ್ಯರಿಗೆ. ಅವರೆಲ್ಲರೂ ವೇದ ಪ್ರವಚನಾಚಾರ್ಯರ ಶಿಷ್ಯರೇ. ವೇದ ಪ್ರವಚನಾಚಾರ್ಯರು ಅಂದರೆ ಮಧ್ವಾಚಾರ್ಯರು, ಪೂರ್ಣಪ್ರಜ್ಞಾಚಾರ್ಯರು, ಅವರ ಶಿಷ್ಯರೇ ಎಲ್ಲರೂ ಕೂಡ. ಆದರೂ ಅಸಾಧಾರಣ್ಯನೇ ವ್ಯಪದೇಶ ಭವಂತಿ ಎಂಬ ನ್ಯಾಯದಂತೆ ವೇದ ಪ್ರವಚನಾಚಾರ್ಯ ಶಿಷ್ಯರಲ್ಲಿ ಅಗ್ರಗಣ್ಯರಾಗಿದ್ದರು ಅವರು. ಆದ್ದರಿಂದ ಅವರನ್ನು ಎಲ್ಲರೂ ಕೂಡ ಶ್ರೀಮದ್ ಆಚಾರ್ಯರ ಶಿಷ್ಯರು ಅಂತ ಗುರುತಿಸ್ತಾ ಇದ್ದರು. ವೇದ ಪ್ರವಚನಾಚಾರ್ಯ ಶಿಷ್ಯರು ಅಂತ ಗುರುತಿಸ್ತಾ ಇದ್ದರು. ಆ ವೇದ ಪ್ರವಚನದಲ್ಲಿ ಅಂತಹ ನಿಷ್ಠೆ ಅವರಿಗಿತ್ತು, ಅಂತಹ ಪಾಂಡಿತ್ಯ ಅವರಿಗಿತ್ತು. ಅವರಂತೆ ಉಳಿದ ಅಷ್ಟಮಠಗಳ ಅಧಿಪತಿಗಳಾಗಿರ್ತಕ್ಕಂಥವ್ರು ಒಬ್ಬರು ಅವರಲ್ಲಿ ವಿಷ್ಣುತೀರ್ಥರಿಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ರಾಮತೀರ್ಥರು, ನರಸಿಂಹತೀರ್ಥರು, ಅಧೋಕ್ಷಜ ತೀರ್ಥರೇ ಮೊದಲಾಗಿರತಕ್ಕಂಥ ಅನೇಕ ಯತಿವರೆಣ್ಯರು ಎಲ್ಲರೂ ಆಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವ್ರು. ಸಕಲ ಶಾಸ್ತ್ರ ನಿಷ್ಣಾತರು, ಹರಿಗುರುಗಳಲ್ಲಿ ಅಂತರಂಗ ಭಕ್ತಿಯನ್ನು ಮಾಡತಕ್ಕಂಥವ್ರು. ಪಾದೈಃಪುನಂತ ಪೃಥಿವೀಂ ದರ್ಶಯಂತೋ ಹರೇಃಪದಂ ಧೂತ ದುಸ್ಸುಮಯಧ್ವಾ ಅಂತ ಆದಿತ್ಯೈವ ಗಾಂಗತಃ. ಆಗಸದಲ್ಲಿ ಬೆಳಗುವ ಸೂರ್ಯದೇವನಂತೆ ಪ್ರಭೆಯಿಂದ ಬೆಳಗತಕ್ಕಂಥ ಮಹಾನುಭಾವರು. ಅವರ ಪಾದಸ್ಪರ್ಶದಿಂದ ಭೂಮಿ ಪರಮ ಪಾವನವಾಗಿತ್ತು. ಆಚಾರ್ಯರ ಶಿಷ್ಯರಲ್ಲಿ ಭೂರಿಭಕ್ತಿವರ ಕೇಚಿತ್ ಅತ್ಯಲ್ಪ ಶ್ರುತಿ ಸಂಪದ, ಅಪ್ಯಲ್ಪಬೋಧಾಪರೇ ಬಹುಶ್ರುತ ಮಹಾಗುಣ. ಕೆಲವರು ಒಳ್ಳೆಯ ಕರ್ಮಠರಾಗಿದ್ದರು, ಕೆಲವರು ಒಳ್ಳೆಯ ಜ್ಞಾನಿಗಳಾಗಿದ್ದರು, ಕೆಲವರು ಅತೀವ ಭಕ್ತಿಯನ್ನು ಮಾಡ್ತಾಯಿದ್ರು. ಆಚಾರ್ಯರಲ್ಲಿ ಶ್ರವಣ ಸಾಮಾನ್ಯವಾಗಿತ್ತು. ಹೀಗೆ ಅಧಿಕಾರಿ ಭೇದಕ್ಕೆ ತಕ್ಕಂತೆ ಶಿಷ್ಯರು ಬೇಕಾದಷ್ಟು ಜನ ಇದ್ದರು. ಸಾವಿರ ನೂರಾರು ಜನ ಶಿಷ್ಯರು ಗೃಹಸ್ಥರು ಆಚಾರ್ಯರಿಗಿದ್ದರು. ಬಹವೋ ಗೃಹಿಣೋಪಿ ತುಂಬ ಜನ ಗೃಹಸ್ಥ ಶಿಷ್ಯರಿದ್ದರು. ಅವರಲ್ಲಿ ಮೂವರು ಲಿಖುಚ ಕುಲಶೇಖರರು, ಇಬ್ಬರು ಶಂಕರ ಪಂಡಿತಾಚಾರ್ಯರು, ಒಬ್ಬರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಸಾಕ್ಷಾತ್ತಾಗಿ ಶ್ರೀಮದ್ ಆಚಾರ್ಯರ ದಾಸ್ಯವನ್ನು ಸ್ವೀಕಾರ ಮಾಡಿ ಅವರ ಅಂತರಂಗ ಭಕ್ತರಾಗಿ ಅವರಿಂದ ಪಾಠವನ್ನು ಕೇಳಿರತಕ್ಕಂಥ ಭಾಗ್ಯಶಾಲಿಗಳು. ತ್ರಯೋ ಲಿಖುಚಶೇಖರಾಹ, ಮೂವರು ಲಿಖುಚಕುಲ ಮೂರ್ಧನ್ಯರಾಗಿರತಕ್ಕಂಥವರು. ಇಂತಹ ಭಾಗ್ಯ ನಮ್ಮ ತಂದೆಯವರಿಗಿತ್ತು ಎಂಬುದನ್ನು ಅವರು ದಾಖಲು ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರ ಮಹಿಮೆ ಅನಂತವಾದ್ದು, ಅಪಾರವಾದ್ದು. ಆಚಾರ್ಯರು ಶಿವಮೊಗ್ಗ ಹತ್ತಿರದಲ್ಲಿ ಒಂದು ತುಂಗಭದ್ರಾ ನದಿ ತೀರದಲ್ಲಿ ಬರ್ತಾ ಇದ್ದಾರೆ. ಪ್ರವಾಹ ದೊಡ್ಡದಾಗಿದೆ, ಈ ದಂಡೆಯಿಂದ ಆ ದಂಡೆಗೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ದೊಡ್ಡ ಒಂದು ಬಂಡೆಕಲ್ಲು ಉಂಟು. ಆ ಬಂಡೆಕಲ್ಲನ್ನೇನಾದರೂ ಪ್ರವಾಹದ ನಡುವೆ ಇಟ್ಟರೆ ಈ ದಂಡೆಯಿಂದ ಆ ದಂಡೆಗೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಯಾರು ಮಾಡುವರು ಇದನ್ನು? ಆಚಾರ್ಯ ಕೇಳಿದರು, ಏನಪ್ಪ ಯಾರೂ ಕೂಡ ಈ ಬಂಡೆಯನ್ನು ತೆಗೆದು ಇಲ್ಲಿ ಇಟ್ಬಿಟ್ರೆ ಈ ದಡದಿಂದ ಆ ದಡಕ್ಕೆ ಹೋಗಲಿಕ್ಕಾಗ್ತದೆ? ಯಾರೂ ಈ ಕೆಲಸ ಮಾಡಲಿಲ್ವಲ್ಲ ಅಂತ ಕೇಳಿದರು. ಅವರು ಹೇಳಿದರು, ಭೀಮಶ್ಚೇ ದಿಹ ಎತತೆ ನ ಎನ್ನವೇತಿ. ಸ್ವಾಮಿ, ಈ ದೊಡ್ಡ ಬಂಡೆಗಲ್ಲಿ ಎತ್ತಲಿಕ್ಕೆ ಭೀಮಸೇನ ಬರಬೇಕಷ್ಟೇ, ಅವನಿಗಾದರೂ ಎತ್ತಲಿಕ್ಕೆ ಆಗ್ತದೋ ಇಲ್ವೋ, ಅಷ್ಟು ಬೃಹದಾಕಾರದ ಬಂಡೆ ಇದು, ನಮ್ಮಂಥ ಮಂದಮಾನವ್ರಿಗೆ ಏನು ಎತ್ತಲಿಕ್ಕೆ ಸಾಧ್ಯ ಇದನ್ನು ಅಂದರು. ಆಚಾರ್ಯರು ಕೂಡಲೇ, ನಿನ್ನೇತಾಂ ಗಿರಿಮಿವವಾ ನರೀಕೃತಾತ್ಮ. ವಾನರಾಕಾರವನ್ನು ತಳೆದವರಂತೆ ಆಚಾರ್ಯರು ಅನಾಯಾಸವಾಗಿ ಒಂದೇ ಕೈಯಿಂದ ಆ ದೊಡ್ಡದಾದ ವಿಶಾಲವಾದ ಬಂಡೆಗಲ್ಲನ್ನು ತೆಗೆದು ಆ ನದಿಯ ಮಧ್ಯದಲ್ಲಿ ಇಟ್ಟರು. ಈ ದಡದಿಂದ ಆ ದಡದಿಂದ ಹೋಗಲಿಕ್ಕೆ ಅನುಕೂಲವಾಗುವಂತೆ ಮಾಡಿಕೊಟ್ಟರು. ಅದರ ಮೇಲೆ ಇವತ್ತಿಗೂ ಶಿಲಾಲೇಖ ಇದೆ, ಮಧ್ವೇಣ ಏಕಹಸ್ತೇನ ಆನೀತಾ ಶಿಲಾ ಅಂತ ಅದರ ಮೇಲೆ ಬರೆದಿದ್ದಾರೆ. ಮಧ್ವಾಚಾರ್ಯರ ಚಿತ್ರವನ್ನು ಕೂಡ ಅದರ ಮೇಲೆ ಕೊರೆಯಲಾಗಿದೆ, ಕೆತ್ತಲಾಗಿದೆ. ಭಗವತ್ಪಾದರ ಕಾರುಣ್ಯವನ್ನು ದಾಖಲು ಮಾಡುತ್ತಾರೆ. ಅವರ ಜ್ಞಾನ ತಪಸ್ಸು ಎಲ್ಲವೂ ಅಗಾಧವಾದದ್ದು. ಆಚಾರ್ಯರು ವೇದ ಭಾಷ್ಯ ಪಾಠವನ್ನು ಮಾಡ್ತಾಯಿದ್ದರು, ವೇದವನ್ನು ವ್ಯಾಖ್ಯಾನ ಮಾಡ್ತಾಯಿದ್ದರು. ಒಬ್ಬ ಶೂದ್ರರಾಜ ಬಂದು ಹೇಳಿದ, ಈ ವೇದ ಎಲ್ಲ ಅಪ್ರಮಾಣ, ಇಲ್ಲಿ ಹೇಳಿದಂತೆ ಕರ್ಮಾನುಷ್ಠಾನ ಮಾಡಿದರೆ ಫಲ ಬರುವುದಿಲ್ಲ. ಆಚಾರ್ಯರು ಕೂಡಲೇ ತನ್ನ ಕೈಯಲ್ಲಿ ಬೀಜಗಳನ್ನು ತೆಗೆದುಕೊಂಡರು, ಔಷಧಿ ಸೂಕ್ತವನ್ನು ಪಠನೆ ಮಾಡಿದರು, ಕೂಡಲೇ ಚೆನ್ನಾಗಿ ವನಸ್ಪತಿಗಳು ಔಷಧಿಗಳು ಬೆಳೆಯುವಂತೆ ಮಾಡಿ ತೋರಿಸಿದರು. ಹಾಗಾದರೆ ವೇದಕ್ಕೆ ಬೆಲೆ ಇಲ್ಲ ಅಂತಲ್ಲ, ವೇದವನ್ನು ಪಾರಾಯಣ ಮಾಡುವ ಪಾಠ ಮಾಡುವ ನಮ್ಮಲ್ಲಿ ಯೋಗ್ಯತೆ ಸತ್ವ ಇಲ್ಲದೆ ಹೋದಾಗ ವೇದ ಹೇಳಿದಂತೆ ಫಲ ದೊರಕುವುದಿಲ್ಲ. ಫಲ ದೊರಕದೇ ಇರಲಿಕ್ಕೆ ನಮ್ಮ ದೋಷ ಕಾರಣವೇ ಹೊರತು ವೇದದ ಕೊರತೆಯಲ್ಲ ಎಂಬುದನ್ನು ಜಗತ್ತಿಗೆ ಸಾಬೀತು ಮಾಡಿಕೊಟ್ಟರು ಆಚಾರ್ಯರು. ಅವರ ಕರುಣೆ ಅತ್ಯಂತ ಅಪಾರವಾದ್ದು. ಭಕ್ತರು ಆಚಾರ್ಯರ ಸನ್ನಿಧಾನಕ್ಕೆ ಬಂದು ನಮ್ಮ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದರು. ದೊಡ್ಡ ಮಂದಿರದಲ್ಲಿ ಆಚಾರ್ಯರು ಉಳಿದುಕೊಂಡು ದೇವರ ಪೂಜೆಯನ್ನು ಮಾಡ್ತಾಯಿದ್ರು. ಅದನ್ನು ನೋಡಲಿಕ್ಕೋಸ್ಕರ ನೂರಾರು ಜನ, ಸಾವಿರಾರು ಜನ ಬರ್ತಾಯಿದ್ರು. ಅಡುಗೆ ಮಾಡಿದ್ದು 500 ಜನರಿಗೆ, ಭಕ್ತರು ಬಂದದ್ದು 1000 ಜನ. ಏನು ಮಾಡಬೇಕು ಯಜಮಾನರು? ಅಷ್ಟು ಜನರಿಗೆ ಬಡಿಸ್ಲಿಕ್ಕೆ ಸಾಧ್ಯ ಉಂಟೆ? ಅದನ್ನು ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದು 500 ಮಂದಿಗೆ ಅಡುಗೆ, 1000 ಜನ ಊಟಕ್ಕಿದ್ದಾರೆ ಮಧ್ಯಾಹ್ನ ಕಾಲದಲ್ಲಿ. ಇನ್ನು ಮಾಡಲಿಕ್ಕೆ ಪುನಃ 2-3 ಗಂಟೆ ಬೇಕು. ಭಗವತ್ಪಾದರ ಕರುಣೆ ಅನನ್ಯವಾದ್ದು. ನಿಸ್ವಾನಾಂ ಕತಿಪಯ ಭಕ್ತಯುಕ್ತ ಭಕ್ತಂ ಭಕ್ತಾನಾಂ ವ್ಯಜಿತ ಚದುರ್ಗುಣಂ ದಯಾಲುಹು. ತಮ್ಮ ಕರುಣೆಯ ಕುಡಿನೋಟದಿಂದ ಅದು 1000 ಮಂದಿಗಲ್ಲ, 1.5 ಸಾವಿರ ಮಂದಿ ಬಂದರೂ ಕೂಡ ಕಡಿಮೆಯಾಗದಂತೆ ಸಮೃದ್ಧವಾಗುವಂತೆ ದರ್ಶನ ಮಾತ್ರದಿಂದಲೇ ಅದನ್ನು ಎಲ್ಲರಿಗೂ ದೊರಕುವಂತೆ ಅನುಗ್ರಹ ಮಾಡ್ತಾಯಿದ್ರು. ಎಲ್ಲರಿಗೂ ತೃಪ್ತಿಯಾಗುವಂತೆ ಆಚಾರ್ಯರು ಅನುಗ್ರಹ ಮಾಡ್ತಾಯಿದ್ರು, ಯಜಮಾನನ ಗೌರವವನ್ನು ಕಾಪಾಡ್ತಾಯಿದ್ರು. ಬಹಳ ಅಡುಗೆ ಮಾಡಿದ್ದಾರೆ, ಊಟ ಮಾಡಲಿಕ್ಕೆ ಜನರೇ ಇಲ್ಲ, ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ ಅಂದರೆ ಆವತ್ತು ತಮ್ಮ ಭೀಮಸೇನರ ರೂಪವನ್ನು ಸ್ಮರಣೆಗೆ ತಂದುಕೊಡುವಂತೆ ಅದನ್ನು ವಿಶೇಷವಾಗಿ ಆಹಾರವನ್ನು ಸ್ವೀಕಾರ ಮಾಡ್ತಾಯಿದ್ರು. ಹೀಗೆ ಭಗವತ್ಪಾದರ ವಿಚಿತ್ರವಾಗಿರತಕ್ಕಂಥ ವಾತ್ಸಲ್ಯ ಕರುಣೆಗಳನ್ನು ನಾವು ಮಧ್ವವಿಜಯದಲ್ಲಿ ಕಾಣ್ತಾ ಇದ್ದೇವೆ. ಅವರಿಗೆ ಅಣಿಮಾ ಮಹಿಮಾದಿ ಅಷ್ಟಸಿದ್ಧಿಗಳಿದ್ದುವು ಎಂಬುದನ್ನು ಸೂಚನೆ ಮಾಡಿಕೊಟ್ಟರು ಜಗತ್ತಿಗೆ. ಮಲ್ಲರುಗಳು ಬಂದು ಆಚಾರ್ಯರು ಪ್ರವಚನ ಮಾಡುವಾಗ ಅವರ ಕಂಠವನ್ನು ಒತ್ತಿ ಹಿಡಿದರು. ಆಚಾರ್ಯರು ಅವಶ್ಯವಾಗಿ ಸೇವೆ ಮಾಡಬಹುದು ಅಂದರು. ಎಷ್ಟೆಷ್ಟು ಬಿಗಿಯಾಗಿ ಕುತ್ತಿಗೆಯನ್ನು ಒತ್ತಿ ಹಿಡಿತಾ ಇದ್ದಾರೆ ಅಷ್ಟಷ್ಟು ಆಚಾರ್ಯರ ಧ್ವನಿ ಅಸ್ಖಲಿತವಾಗಿ ಗಂಗಾ ಪ್ರವಾಹದಂತೆ ಕಂಚಿನ ಕಂಠದಿಂದ ಮಾತನಾಡ್ತಾ ಇದ್ದಾರೆ ಆಚಾರ್ಯರು, ಪ್ರವಚನ ಮಾಡ್ತಾ ಇದ್ದಾರೆ. ಸೋತು ಬಸವಳೆದು ಬಿಟ್ಟರು ಅವರು, ಸಾಧ್ಯವಾಗಲಿಲ್ಲ, ಆದರೂ ಅಹಂಕಾರ ಹೋಗಲಿಲ್ಲ. ಆಚಾರ್ಯರು ತಮ್ಮ ಕಿರು ಬೆರಳನ್ನು ಭೂಮಿಯ ಮೇಲೆ ಇಟ್ಟರು. ಇದನ್ನು ಸ್ವಲ್ಪ ಎತ್ತಿ ಅಂದರು, ಈ ಬೆರಳು ಎತ್ತಿ ಅಂದರು. ಅರೇ, ಈ ಕಿರು ಬೆರಳನ್ನು ಎತ್ತುವುದೇ ದೊಡ್ಡ ಕಷ್ಟದ ಕೆಲಸ, ನಾವು ಮಹಾಮಲ್ಲರು ಅಂತ ಭೂಮಿಯಿಂದ ಎತ್ತುವ ಪ್ರಯತ್ನ ಮಾಡಿದರು. ಆ ಬೆರಳನ್ನು ಭೂಮಿಯಿಂದ ವಿಯೋಗಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅವರಿಗೆ. ಅಂತಹ ಆಚಾರ್ಯರು ಒಬ್ಬ ಪುಟ್ಟ ಬ್ರಹ್ಮಚಾರಿಯನ್ನು ಕರೆದುಕೊಂಡು ಅವನ ಹೆಗಲ ಮೇಲೆ ಕುಳಿತುಕೊಂಡು ಲಕ್ಷ್ಮೀಸಿದ್ಧಿಯ ಮೂಲಕ ದೇಗುಲದ ಪ್ರದಕ್ಷಿಣೆ ಮಾಡುವಂತೆ ಅವನಿಗೆ ಅನುಗ್ರಹ ಮಾಡಿದರು. ಯಾವ ಭಾರವಿಲ್ಲದ ಹತ್ತಿಯಂತೆ ಅವನ ಮೇಲೆ ಆಸೀನರಾಗಿ ಪ್ರದಕ್ಷಿಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟರು. ಅಹಂಕಾರದಿಂದ ಬಂದವರ ದರ್ಪವನ್ನು ಮುರಿದರು, ಭಕ್ತರ ಅನುಗ್ರಹವನ್ನು ಮಾಡಿ
ಅವರ ಇಷ್ಟಾರ್ಥಗಳನ್ನು ಪೂರೈಸಿದರು. ಹೀಗೆ ಭಗವತ್ಪಾದರ ಅನನ್ಯವಾಗಿರತಕ್ಕಂಥ ಕರುಣೆ ಅನಂತವಾದದ್ದು, ಅಗಾಧವಾದದ್ದು. ತಮ್ಮ ಎಲ್ಲ ಭಕ್ತರ ಜೊತೆಗೆ, ಶಿಷ್ಯರ ಜೊತೆಗೆ ಸೇರಿಕೊಂಡು ಸಮುದ್ರ ತೀರದಲ್ಲಿ ಸ್ನಾನ ಮಾಡಿದ್ದಾರೆ, ಶಾಸ್ತ್ರ ಪಾಠ ಪ್ರವಚನ ಮಾಡಿದ್ದಾರೆ, ಗ್ರಹಣ ಕಾಲದಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಕಾಲಕಾಲಕ್ಕೆ ನಾವು ಮಾಡಬೇಕಾದ ಅನುಷ್ಠಾನ ಕ್ರಮಗಳನ್ನು ಜಗತ್ತಿಗೆ ತಾವು ಸ್ವಯಂ ಅನುಷ್ಠಾನ ಮಾಡಿ ಭಗವತ್ಪಾದಾಚಾರ್ಯರು ತೋರಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇತ್ಯೂಚೇ ಧರಣಿ ಸುತೇ ನ ಕೇವಲನ್ನೋ ಮಾಧ್ವೀಯಂ ವಿವಿಧ ಕಥಾ ಕಥಾ ಸುಮಾನ್ಯ ಸಾಕ್ಷಾದಪ್ಯಮರವರೈರುದೀರ್ಯಮಾಣ ಗಂಧರ್ವೈರ್ದ್ವಿಷದಸಿ ಸನ್ಮುಗೇ ಜಗೇಸೌ ಗಂಧರ್ವೈರ್ದ್ವಿಷದಸಿ ತನ್ಮುದೇ ಜಗೇಸೌ. ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ನಮ್ಮಂಥ ಮಂದಮಾನವರು ಕೊಂಡಾಡುವಂಥದ್ದೇನೂ ದೊಡ್ಡ ವಿಷಯ ಅಲ್ಲ. ತಾಂ ಮಂತ್ರವರ್ಣೈ ಅನುವರ್ಣನೀಯಾಂ, ಅನಂತ ಅಮ್ಮನಾಯಿಗಳು ಆಚಾರ್ಯರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾವೆ. ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ ಪ್ರಾಣ ಇತ್ಯೈವ ವಿದ್ಯಾತ್, ಐತರೇಯ ಅರಣ್ಯಕ್ಕೆ ಹೇಳುತ್ತದೆ. ಎಲ್ಲ ಶಬ್ದಗಳು ಪರಮಾತ್ಮನನ್ನು ಹೇಳುವಂತೆ ಮುಖ್ಯಪ್ರಾಣದೇವರನ್ನು ಹೇಳ್ತಾ ಇದ್ದಾವೆ. ಮುಖ್ಯಪ್ರಾಣದೇವರು ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾವೆ. ಪರಮ ಮುಖ್ಯ ವೃತ್ತಿಯಿಂದ ಹರಿಯನ್ನು ಹೇಳಿದರೆ ಮುಖ್ಯ ವೃತ್ತಿಯಿಂದ ಪ್ರಾಣದೇವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾವೆ. ಹೀಗೆ ಪ್ರಾಣದೇವರು ಕೂಡ ಸಕಲ ವೇದ ಪ್ರತಿಪಾದ್ಯರು ಅಂತ ಅವರ ಮಹಿಮೆಯನ್ನು ಸಕಲ ಶಾಸ್ತ್ರಗಳು ಕೊಂಡಾಡ್ತಾ ಇದ್ದಾವೆ. ಆದ್ದರಿಂದ ದೇವತೆಗಳ ನಾಡಿನಲ್ಲಿ ಗಂಧರ್ವರು ಶ್ರೀಮದ್ ಆಚಾರ್ಯರ ಮಂಗಲ ಮಹಿಮೆಯನ್ನು, ಚರಿತ್ರೆಗಳನ್ನು ಕೊಂಡಾಡತಕ್ಕಂಥವರಾಗಿದ್ದಾರೆ. ವೇದಗಳು ವೇದವ್ಯಾಸದೇವರ ಮಹಿಮೆಯನ್ನು ಕೊಂಡಾಡುವಂತೆ ಅವರ ಕುಮಾರರಾದ ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ಸಮಗ್ರ ಪೌಮಾನ ಮಂಡಲ, ವೇದ ವಾಂಗ್ಮಯ ಎಲ್ಲವೂ ಕೂಡ ಮುಖ್ಯಪ್ರಾಣದೇವರ ಮಹಿಮೆಯನ್ನು ಕೊಂಡಾಡತಕ್ಕಂಥದ್ದಿದೆ. ಇದನ್ನು ಆಚಾರ್ಯರ ಭಕ್ತರು ಅನುಸಂಧಾನ ಮಾಡ್ತಾ ಇದ್ದಾರೆ, ಸಭೆಗಳಲ್ಲಿ ಇದನ್ನು ಕೊಂಡಾಡ್ತಾ ಇದ್ದಾರೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವನೇ ಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಮೂರು ಅವತಾರಗಳನ್ನು ತಳೆದ ಮಹಾನುಭಾವರು ನೀವು. ಮುಖ್ಯ ಪ್ರಾಣದೇವರು ಆಖಣಾಶ್ಮ ಬಂಡೆಗಲ್ಲಿನಂತೆ ಇದ್ದವರು, ದೈತ್ಯರ ಯಾವ ವಿಕಾರಕ್ಕೂ ಒಳಪಡದವರು, ನಿರ್ಮಲ ಬುದ್ಧಿಯುಳ್ಳವರು, ಶ್ರೀಹರಿಯ ಪಾದಕಮಲಗಳಲ್ಲಿ ಅವಿಚ್ಛಿನ್ನವಾದ ನಿರ್ವ್ಯಾಜವಾದ ಭಕ್ತಿ ಉಳ್ಳವರು. ಹನುಮನಾಗಿ ಅವತಾರ ಮಾಡಿ ಹರಿಸೇವೆಯನ್ನು ಮಾಡಿದ್ದೀರಿ, ಭೀಮಸೇನನಾಗಿ ಅವತಾರ ಮಾಡಿ ಕೃಷ್ಣದೇವರ ಸೇವೆಯನ್ನು ಮಾಡಿದ್ದೀರಿ, ಈಗ ಆನಂದತೀರ್ಥ ಭಗವತ್ಪಾದಾಚಾರ್ಯರಾಗಿ ವಿಶೇಷವಾಗಿ ವೇದವ್ಯಾಸದೇವರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಜಗತ್ತಿಗೆ ತತ್ವಜ್ಞಾನವನ್ನು ಕರುಣಿಸಿ ಸಜ್ಜನರ ಉದ್ಧಾರವನ್ನು ಮಾಡತಕ್ಕಂಥವರಾಗಿದ್ದೀರಿ. ಅಹರೋ ದುರಾಗಮ ತಮಸ್ವಗೋಗಣೈ ಅಕರೋರ್ ಮುಕುಂದ ಗುಣವೃಂದ ದರ್ಶನಂ. ನಾನಾ ದುರ್ಮತಗಳಿಂದ ವೇದಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳದ ಪ್ರಸಂಗ ನಿರ್ಮಾಣವಾದಾಗ, ಸಜ್ಜನರು ತತ್ವಜ್ಞಾನವಿಲ್ಲದೆ ಕಂಗೆಟ್ಟಾಗ ಅವತಾರ ಮಾಡಿ ತಾವು ಅಜ್ಞಾನ ವಿಪರೀತ ಜ್ಞಾನಗಳನ್ನು ಹೊಡೆದೋಡಿಸಿ ನಿರ್ಮಲವಾದ ಬೆಳಕನ್ನು ಜಗತ್ತಿಗೆ ಕರುಣಿಸಿರತಕ್ಕಂಥವರಾಗಿದ್ದೀರಿ. ಅಂತಹ ನಿಮಗೆ ನಮ್ಮ ನಮಸ್ಕಾರಗಳು. ಎಲ್ಲ ಭಕ್ತವೃಂದ ಭಗವತ್ಪಾದರ ಮಹಿಮೆಯನ್ನು ಕೊಂಡಾಡ್ತಾ ಇದೆ. ಹೀಗೆ ಶ್ರೀಮದ್ ಆಚಾರ್ಯರು ಭಕ್ತರಿಂದ ಪ್ರಾರ್ಥಿತರಾಗಿ ಅನಂತೇಶ್ವರ ದೇವಸ್ಥಾನದಲ್ಲಿ ಐತರೇಯ ಭಾಷ್ಯ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಆಗ ದೇವತೆಗಳು ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಇತ ನಿಗದಿತವಂತಸ್ತತ್ರ ವೃಂದಾರಕೇಂದ್ರಾಹ ಗುರುವಿಜಯ ಮಹಂತಂ ಲಾಲಯಂತೋ ಮಹಾಂತಂ ವವೃಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಿಂ ಹರಿದೈತವರಿಷ್ಠೇ ಶ್ರೀಮದಾನಂದತೀರ್ಥೇ. ಶ್ರೀಮದ್ ಆಚಾರ್ಯರನ್ನು ಕೊಂಡಾಡುವ ಎಲ್ಲ ಸಜ್ಜನರು ಭಕ್ತರು ಹೀಗೆ ಚಿಂತನೆ ಮಾಡ್ತಾ ಇದ್ದಾರೆ. ಆದರ್ಶಂ ಗುಣಗಣ ದರ್ಶನೇ ಮುರಾರೇ, ದೇವರನ್ನು ಕಾಣಲಿಕ್ಕೆ ನೀವು ಒಂದು ಆದರ್ಶ ಕನ್ನಡಿ. ನಮ್ಮ ಗುರುಗಳು ಪೇಜಾವರ ಶ್ರೀಪಾದಂಗಳವರು ಅವರ ಪ್ರವಚನದಲ್ಲಿ ಯಾವಾಗಲೂ ಈ ಮಾತು ಹೇಳ್ತಾ ಇರ್ತಾರೆ. ಪುಟ್ಟ ಬಾಲಕ ರಾಮಚಂದ್ರ ರಚ್ಚೆ ಹಿಡಿದ, ಆಗಸದಲ್ಲಿರುವ ಚಂದ್ರ ನನಗೆ ಬೇಕು ಅಂತ. ಆಕಾಶದಲ್ಲಿರುವ ಚಂದ್ರನನ್ನು ಕೆಳಗೆ ತಂದುಕೊಡೋದು ಹೇಗೆ? ಎಲ್ಲ ದಿಗ್ಭ್ರಾಂತರಾದರು. ರಾಮ ಅಳು ನಿಲ್ಲಿಸಲಿಲ್ಲ, ನನಗೆ ಚಂದ್ರ ಬೇಕೇ ಬೇಕು ಅಂದ. ಚಂದ್ರನನ್ನು ಕೆಳಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಆಗ ವಸಿಷ್ಠರು ಕನ್ನಡಿಯನ್ನು ತೆಗೆದುಕೊಂಡು ಬಂದು ರಾಮನ ಮುಂದೆ ಇಟ್ಟರು. ನೋಡು, ಆ ಚಂದ್ರ ಎಲ್ಲಿದ್ದಾನೆ ಅಂತ ಪ್ರತಿಬಿಂಬವನ್ನು ತೋರಿಸಿದರು. ಆ ಕನ್ನಡಿಯೊಳಗಿರುವ ಚಂದ್ರನನ್ನು ಕಂಡು ರಾಮಚಂದ್ರ ಆನಂದ ತುಂದಿಲನಾದ,
ಸಂತೋಷಪಟ್ಟ ಅಂತ ಒಂದು ವರ್ಣನೆ. ಅದರಂತೆ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನನ್ನು ಯಾವ ದೇವತೆಗಳೂ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಸಾಮಾನ್ಯ ಮಾನವರಂತೂ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದಿವ್ಯಮಂಗಲ ಮೂರ್ತಿ, ಅಂತಹ ಪರಮಾತ್ಮನನ್ನು ನಮಗೆ ಅರ್ಥ ಮಾಡಿಸಿದ್ದು ಶ್ರೀಮದ್ ಆಚಾರ್ಯರು. ಅವರೊಂದು ಆದರ್ಶ ಕನ್ನಡಿ. ಕನ್ನಡಿಯ ಒಳಗೆ ಚಂದ್ರ ಪ್ರತಿಫಲನಗೊಂಡಂತೆ ಭಗವತ್ಪಾದರ ಹೃದಯದೆಂಬ ಕನ್ನಡಿಯಲ್ಲಿ ಪರಮಾತ್ಮ ಪ್ರತಿಫಲನಗೊಂಡಿದ್ದಾನೆ. ಅವನನ್ನು ನಾವು ನೋಡಲಿಕ್ಕೆ ಬಹಳ ಸುಂದರವಾದ ಕನ್ನಡಿ ಶ್ರೀಮದ್ ಆಚಾರ್ಯರು. ಕನ್ನಡಿಯ ಮೂಲಕ ನಾವು ದೇವರನ್ನು ಬಿಂಬವನ್ನು ನೋಡುತ್ತೇವೆ. ಭಗವಂತನನ್ನು ನೋಡತಕ್ಕಂಥದ್ದು ಆಚಾರ್ಯರ ಹೃದಯವೆಂಬ ಕನ್ನಡಿಯಲ್ಲಿ. ಅದಕ್ಕೆ ಉಪನಿಷತ್ತುಗಳು ಅದೇ ಮಾತನ್ನು ಹೇಳ್ತವೆ, ಪ್ರಾಣಪ್ರತೀಕದ ಒಳಗಿರುವ ಭಗವಂತನ ಸಾಕ್ಷಾತ್ಕಾರವೇ ಬಿಂಬ ಸಾಕ್ಷಾತ್ಕಾರ ಅಂತ. ಅದಕ್ಕೆ ಶಾಸ್ತ್ರಗಳು ಹೇಳುವಾಗ ಸವೇದೇ ತತ್ ಪರಮಂ ಬ್ರಹ್ಮಧಾಮ ಅಂತ ಕರೀತಾ ಇದ್ದಾವೆ. ಬ್ರಹ್ಮಧಾಮ ಭಗವಂತನ ಮನೆ, ಮುಖ್ಯ ಪ್ರಾಣದೇವರು. ದೇವರನ್ನು ಕಾಣುವುದೇ ಸಾಧಕರು ಮುಖ್ಯಪ್ರಾಣ ಪ್ರತೀಕದಲ್ಲಿ, ಅವರೇ ಒಂದು ನಿರ್ಮಲವಾದ ಕನ್ನಡಿ. ಆ ಕನ್ನಡಿಯ ಒಳಗೆ ನಾವು ದೇವರನ್ನು ಕಾಣತಕ್ಕಂಥದ್ದು. ಅಂತಹ ಶ್ರೀಮದ್ ಆಚಾರ್ಯರು ನಮಗೆ ದೇವರನ್ನು ತೋಡಿದ, ದೇವರ ಗುಣಗಳನ್ನು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟ, ಮಹೋಪಕಾರವನ್ನು ಮಾಡಿರತಕ್ಕಂಥವರು. ನಿಮ್ಮದಾಗಿ ದೇವತೆಗಳು ಮತ್ತು ಋಷಿಗಳು, ಅಲ್ಲಿರುವ ಎಲ್ಲ ಸದ್ಬ್ರಾಹ್ಮಣರು, ಯತಿಗಳು ಆಚಾರ್ಯರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಭಗವತ್ಪಾದರು ಎಲ್ಲರಿಂದ ಪೂಜಿತರಾಗಿ ಎಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿ, ಅನುಗ್ರಹವನ್ನು ಮಾಡಿ, ಅಲ್ಲಿಂದ ಅದೃಶ್ಯರಾಗಿ ಬದರಿಕಾಶ್ರಮದಲ್ಲಿ, ಅದೃಶ್ಯರಾಗಿ ಉಡುಪಿಯಲ್ಲಿ ಇದ್ದುಕೊಂಡು, ಪರ್ಯಾಯ ಪೀಠಾಧಿರೂಢರಾದ ಶ್ರೀಪಾದಂಗಳವರಲ್ಲಿ 2 ವರ್ಷಗಳ ಕಾಲ ಅದೃಶ್ಯರಾಗಿ ಇದ್ದುಕೊಂಡು, ದೃಶ್ಯರಾಗಿ ಬದರಿ ತಡಾಕದಲ್ಲಿ ಇದ್ದುಕೊಂಡು ಇವತ್ತಿಗೂ ಕೂಡ ವೇದವ್ಯಾಸದೇವರ ಸೇವೆಯನ್ನು ನಡೆಸ್ತಾ ಇದ್ದಾರಂಥ ಶ್ರೀಮದ್ ಆಚಾರ್ಯರ ಮಂಗಲ ಮಹಿಮೆ ನಾವು ಎಷ್ಟು ಹೇಳಿದರೂ ಎಷ್ಟು ಕೇಳಿದರೂ ಅತ್ಯಲ್ಪವಾದದ್ದು. ಸಾಗರ ಸ್ನಾನ ಮಾಡಿದಂತೆ ಅಲ್ಪ ಕಾಲದಲ್ಲಿ, ಅಲ್ಪ ಸಮಯದಲ್ಲಿ ನಾವು ಆಚಾರ್ಯರ ಕೆಲವು ಚರಿತ್ರೆಗಳನ್ನು ಹೇಳತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಹೇಳಿದ್ದು ಪರಮಾಣುವಿನಷ್ಟು, ಹೇಳದೇ ಇರುವುದು ಸಾಗರದಷ್ಟು. ಅಗಾಧವಾದ್ದು, ಅನಂತವಾದದ್ದು. ಆದರೆ ಸಾಗರ ಸ್ನಾನ ಮಾಡುವ ಪ್ರಯತ್ನದಂತೆ, ಸಮುದ್ರ ಸ್ನಾನ ಮಾಡುವಾಗ ನಾವು ಸಮುದ್ರದ ಎಲ್ಲ ನೀರನ್ನು ಕೂಡ ನಮ್ಮಲ್ಲಿ ಅಭಿಷೇಕ ಮಾಡಿಕೊಳ್ಳುವುದಿಲ್ಲ. ನಮ್ಮ ದೇಹ ತೊಯ್ಲಿಕ್ಕೋಸ್ಕರ ಎಷ್ಟು ಬೇಕೋ 4-5 ಕೊಡಗಳಷ್ಟು ನೀರನ್ನು ಮಾತ್ರ ನಾವು ನಮ್ಮ ಶರೀರದ ಮೇಲೆ ಹಾಕಿಕೊಂಡು ಸಾಗರ ಸ್ನಾನ ಮಾಡಿದ್ದೇವೆ ಎಂದು ತೃಪ್ತಿಪಡುವಂತೆ ಈ ಪ್ರವಚನ ಮಾಲಿಕೆಯ ಶ್ರವಣದಿಂದ ಆಗತಕ್ಕಂಥ ಕ್ರಮವೂ ಕೂಡ ಇಷ್ಟೇ. ಆಚಾರ್ಯರ ಎಲ್ಲ ಮಹಿಮೆಯನ್ನು ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ, ಕೇಳಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆಯ ಅಲ್ಪ ಕಾಲದ ಮಿತಿಯಲ್ಲಿ ಯಥಾಮತಿ ಯಥಾಶಕ್ತಿ ಹೇಳತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಪರಮ ಪೂಜ್ಯ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರ ಅನುಗ್ರಹ ರಕ್ಷೆಯಿಂದ, ಅವರ ಆದೇಶದಂತೆ ಎಲ್ಲ ಸಜ್ಜನರಿಗೆ, ದೇಶ ವಿದೇಶಗಳಲ್ಲಿರತಕ್ಕಂಥ ಶ್ರೀಮದ್ ಆಚಾರ್ಯರ ಭಕ್ತರು, ಮಾಧ್ವರಾಗಿರ್ಬೋದು, ಬೇರೆ ಸಜ್ಜನರಿರ್ಬೋದು, ಮಾಧು ಸಿದ್ಧಾಂತವನ್ನು ಕುತೂಹಲ ದೃಷ್ಟಿಯಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು ಅಂತ ಬಯಸ್ತಕ್ಕಂಥವರು ಇರ್ಬೋದು, ಯಾವುದೇ ವ್ಯಕ್ತಿಗಳಿಗೂ ಕೂಡ ಶ್ರೀಮದ್ ಆಚಾರ್ಯರ ಮಂಗಲ ಮಹಿಮೆ ತಿಳಿಯಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಗುರುಗಳು ಈ ತತ್ವಜ್ಞಾನವನ್ನು ಎಲ್ಲರಿಗೂ ಕೊಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಮೂಲಕ ನಾವು ಈ ಕಿಂಚಿತ್ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ವಿದ್ವಾಂಸರು ಇನ್ನು ಮುಂದೆ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ, ವ್ಯಾಸರಾಜರ, ವಾದಿರಾಜರ, ರಾಘವೇಂದ್ರ ಸ್ವಾಮಿಗಳ, ಅನೇಕ ಜ್ಞಾನಿಗಳ, ಹರಿದಾಸರ ದಿವ್ಯವಾದ ಕೊಡುಗೆಗಳ ಬಗ್ಗೆ ಪ್ರವಚನ ಮಾಲಿಕೆಯಲ್ಲಿ ತಮ್ಮ ತಮ್ಮ ವಿಷಯಗಳನ್ನು ಮಂಡನ ಮಾಡಲಿಕ್ಕಿದ್ದಾರೆ. ಸಂಸ್ಕೃತದಲ್ಲಿ, ಆಂಗ್ಲ ಭಾಷೆಯಲ್ಲಿ ಅನೇಕ ವಿಷಯಗಳ ವ್ಯಾಖ್ಯಾನಗಳು ಮುಂದೆ ನಡೀಲಿಕ್ಕಿದ್ದಾವೆ. ಅದನ್ನು ನಮ್ಮ PPSMRES.in ವೆಬ್ಸೈಟ್ನಲ್ಲಿ, ಅದರಂತೆ ಯೂಟ್ಯೂಬ್ನಲ್ಲೂ ಕೂಡ ಭಕ್ತರು ನೋಡಿ ಸಂತೋಷ ಪಡಬಹುದಾಗಿದೆ. ಶ್ರೀಮದ್ ಆಚಾರ್ಯರಲ್ಲಿ ಭಕ್ತಿಯನ್ನು ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು, ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಇದೆಲ್ಲವೂ ಕೂಡ ಶ್ರೀಮದ್ ಆಚಾರ್ಯರಿಗೆ ಪ್ರಿಯವಾಗಲಿ, ಅವರ ಆರಾಧ್ಯಮೂರ್ತಿಯಾದ ಕೃಷ್ಣನಿಗೆ ಸಮರ್ಪಿತವಾಗಲಿ ಅಂತ ನಾನು ಇದನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ 2 ವ್ಯಾಖ್ಯಾನಗಳು ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಖ್ಯಾನಗಳಾಗಿರ್ತದೆ. ಆ 2 ವ್ಯಾಖ್ಯಾನಗಳೊಂದಿಗೆ ಈ ಪ್ರವಚನ ಮಾಲಿಕೆ ಹರಿಗುರುಗಳ ಪಾದಾರವಿಂದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಪ್ರವಚನ ಮಾಲಿಕೆಗೆ ಮೂಲ ಕಾರಣರಾಗಿರ್ತಕ್ಕಂಥವರು, ಶಾಸ್ತ್ರ ಪಾಠದಲ್ಲಿ ತುಂಬ ಆದರ ಇರತಕ್ಕಂಥ ಮಧುಸೂದನ ರಾಯರು ಮತ್ತು HS ಕೃಷ್ಣ ಆಚಾರ್ಯರು, ಇಬ್ಬರೂ ಕೂಡ ಶನಿವಾರ ಭಾನುವಾರದ ಪಾಠಗಳಲ್ಲದೆ ದೈನಂದಿನ ಪಾಠಗಳಲ್ಲೂ ಭಾಗವಹಿಸತಕ್ಕಂಥವರು, ಬಹಳ ಶ್ರದ್ಧಾಳುಗಳು. ಜ್ಞಾನ ಕಾರ್ಯದ ಬಗ್ಗೆ ಅಪಾರವಾದ ಶ್ರದ್ಧೆ ಅವರಿಗೆ. ಎಷ್ಟು ಪ್ರವಚನ ಮಾಡಿಸಿದರೂ ಕಡಿಮೆ, ಎಷ್ಟು ಪಾಠ ಕೇಳಿದರೂ ಕಡಿಮೆ, ಅಂತಹ ಶ್ರದ್ಧಾಳುಗಳು. ಅವರ ಒಂದು ಪ್ರಯತ್ನದ ಫಲವಾಗಿ ಈ ಪವಿತ್ರವಾದ ಚರಿತ್ರೆಯನ್ನು ನೀವು ಆಲಿಸಿದ್ದೀರಿ. ಹರಿವಾಯುಗುರುಗಳು ಶ್ರದ್ಧಾಭಕ್ತಿಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ, ಹೇಳಿಸಿದ ಆ 2 ಶ್ರೋತೃಗಳಿಗೂ,
ಶ್ರದ್ಧಾಳುಗಳಿಗೂ ವಿಶೇಷವಾದ ಆಚಾರ್ಯರ ಕೃಪೆ ಅನುಗ್ರಹ ಇರಲಿ, ಗುರುಗಳ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಈ ವಾಂಗ್ಮಯ ಸೇವೆಯನ್ನು ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣದೇವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡುತ್ತೇನೆ. ಮಧ್ವೇಶಾರ್ಪಣ ಮತ್ತು ಯತ್ ಸಂಬಂಧೇನ ಕರ್ಮಾಣಿ ಫಲವಂತಿ ಭವಂತಿ ಹಿ ಯಸ್ಸರ್ವಕರ್ಮಣಾಂ ಕರ್ತ ತಸ್ಮೈ ಶ್ರೀ ಹರಿಯೇ ನಮಃ. ಮಧ್ವೇಶಾರ್ಪಣ.